ಜನರಿಗೆ ಅದರಲ್ಲೂ ಹಳ್ಳಿಕಾಡಿನ ಜನರ ಒಳಿತಿಗೆ ಅಂತಾನೆ ತಲೆ ಎತ್ತಿರುವ ಆಸ್ಪತ್ರೆ ಶಾಮ್ ಹಾಸ್ಪಿಟಲ್. 2 ವರ್ಷದ ಹಿಂದೆ ಆರಂಭ ಆದ ಶಾಮ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರ ಇಂದು ತನ್ನ ಶಾಖೆಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. ಈ ಅತ್ಯುನ್ನತ ಆಸ್ಪತ್ರೆಯಲ್ಲಿ ಸುಮಾರು 10,000 ಮಕ್ಕಳ ಜನನ ಆಗಿದೆ. डॉक्टर अशोक वर्धन नानी हास्पिटल डायरेक्टर मत प्रोप्रेटर आगदी मदलो नान के जी एफल केवल 15 बेडिन हास्पिटल नडस्ता है सुमार 22 वर्ष नानी प्रोफेशनल प्रोफेशनल नम हास्पिटल सुमार 10,000 मक्कळु नम हास्पिटल हुट्टिद्दारे मत अदे अमौंट अष्टु आलमोस्ट 15 20,000 अष्टु आपरेशन नम हास्पिटल नडेदिदे ई रीतियागि ಜನಗಳಿಗೆ ಇರುವಂತ ನೋವನ್ನು ನಿವಾರಿಸೋದಕ್ಕಾಗಿ ಈ ಹಾಸ್ಪಿಟಲ್ ಒಂದು ಹಳ್ಳಿಗಾಡಿನಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ಇವತ್ತು ಬೆಳೆದು ದೊಡ್ಡದ ಬೃಹದಾಕಾರವಾಗಿ ಆಗಿ ಇವತ್ತು ಬಂಗಾರಪೇಟೆನಲ್ಲಿ ಈ ಹಾಸ್ಪಿಟಲ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇದು 100 ಹಾಸಿಗೆಗಳ ಎಲ್ಲಾ ಸೌಕರ್ಯಗಳು ಉಳ್ಳ ಅತಿ ದೊಡ್ಡ ಆಸ್ಪತ್ರೆ ಈ ಜಿಲ್ಲೆಯಲ್ಲೇ ಅಂತ ಹೇಳಬಹುದು. ಅತಿ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಈ ಜಿಲ್ಲೆಯಲ್ಲೇ ಅಂತ ಹೇಳಬಹುದು. ನಮ್ಮಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಅದೇ ಪ್ರಕಾರ ಎಲ್ಲ ವೈದ್ಯರ ತಂಡಗಳು ನಮ್ಮತ್ರ ಇರೋದ್ರಿಂದ ಆಸ್ಪತ್ರೆ ಸಿಬ್ಬಂದಿ ಎಲ್ಲಾನು ಒಳ್ಳೆ ಟ್ರೈನ್ಡ್ ಇರೋದ್ರಿಂದ ಈ ಹಾಸ್ಪಿಟಲ್ ಸುಗಮವಾಗಿ ಜನಗಳಿಗಾಗಿ ಇದನ್ನ ಸಮರ್ಪಣೆ ಮಾಡ್ತಾ ಇದೀವಿ. ಸಾಮಾನ್ಯ ಜನರಿಗೆ ಉಪಯೋಗ ಆಗಲಿ ಅಂತಾನೆ ಹಳ್ಳಿ ಸೊಗಡಿನಲ್ಲಿ ಸುಂದರ ನೈಸರ್ಗಿಕ ಧಾಮದಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದೆ. ಅದರಲ್ಲೂ ಬರದ ನಾಡು ಕೋಲಾರದಲ್ಲಿ ವ್ಯವಸ್ಥಿತವಾದ ಅತಿ ದೊಡ್ಡ ಹಾಸ್ಪಿಟಲ್ ಅಂದ್ರೆ ತಪ್ಪಾಗಲಾರದು. ಇಲ್ಲಿ ಎಲ್ಲಾ ರೀತಿಯ ವೈದ್ಯಕೀಯ ಸೌಲಭ್ಯಗಳು ದೊರೆಯುತ್ತೆ. ಸಾಮಾನ್ಯ ಜನರ ಆರೋಗ್ಯ ಕಾಪಾಡುವುದೇ ನಮ್ಮ ಹಿತ ಅಂತಾರೆ ಈ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಅಶೋಕ್ ವರ್ಧನ್. ವೆಲ್, ದೇವರು ಮನುಷ್ಯನ ಒಂದು ಯಾವುದರ ಒಂದು ಕಾರಣಕ್ಕೆ ಹುಟ್ಟಿಸಿರ್ತಾನೆ. ಅದೇ ಪ್ರಕಾರ ಮೋಸ್ಟ್ಲಿ ನನಗೆ ವೈದ್ಯನಾಗಿ ಈ ತರ ಈ ಕೆಲಸಗಳನ್ನು ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂತಾನೆ ನನ್ನನ್ನು ಹುಟ್ಟಿಸಿರಬಹುದು. ದೇವರು ನನಗೆ ಕೊಟ್ಟಿರುವಂತ ಪಾಠ, ನೀನು ಡಾಕ್ಟರ್ ಆಗಬೇಕು, ಜನಗಳ ಸೇವೆ ಮಾಡಬೇಕು, ಈ ತರ ನೀನು ಬೆಳಿಬೇಕು ಅಂತ ಒಂದು ಅದೊಂದು ಉದ್ದೇಶ ಇರಬಹುದು. ಅದರಿಂದಾನೇ ನಾನು ವೈದ್ಯನಾಗಿರಬಹುದು. ಅದಲ್ಲದೆ ನಮ್ಮ ತಂದೆಯವರಿಗೆ ತುಂಬ ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಡಾಕ್ಟರ್ ಆಗಬೇಕು ಅಂತ. ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು, ಅದರಲ್ಲಿ ನಾನು 5ನೇ ಅವನು. ಮೊದಲೇ 4 ಮಕ್ಕಳು ಆಗಲಿಲ್ಲ, ಆದರೆ ನಾನಾದೆ. ನಾನು ಆದಮೇಲೆ ನನ್ನ ತಮ್ಮ ಆದರು, ಅವರು ಒಳ್ಳೆಯ ಸುಪ್ರಸಿದ್ಧ ಆರ್ಥೋಪೆಡಿಕ್ ಡಾಕ್ಟರ್ ಆಗಿದ್ದಾರೆ. ಬೀದರ್ನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮನೆಯಲ್ಲಿ ಒಂದು 7-8 ಜನ ಡಾಕ್ಟರ್ಸ್ ಇದ್ದಾರೆ. ನನ್ನ ಮಗಳು ಡಾಕ್ಟರು, ನನ್ನ ತಮ್ಮ ಡಾಕ್ಟರು, ನನ್ನ ಅಕ್ಕನ ಮಗಳು ಡಾಕ್ಟರು, ಮತ್ತು ನಮ್ಮ ತಮ್ಮನ ಹೆಂಡತಿ ಡಾಕ್ಟರು. ಈ ರೀತಿಯಾಗಿ ಡಾಕ್ಟರ್ ಫ್ಯಾಮಿಲಿ ಇದೆ. ಆದರೆ ಅವರೆಲ್ಲ ಅವರವ್ರ ಜಾಗದಲ್ಲಿ ಇದ್ದಾರೆ. ನಾನು ಮಾತ್ರ ಈ ಹಾಸ್ಪಿಟಲ್ನ ಬಂಗಾರಪೇಟೆಯಲ್ಲಿ ನಡೆಸ್ತಾ ಇದ್ದೀನಿ. ಬಾಲ್ಯದ ಬಗ್ಗೆ ಹೇಳಬೇಕಾದ್ರೆ ನಾನು ಹುಟ್ಟಿದ್ದು ಇದೇ ಕೋಲಾರ ಜಿಲ್ಲೆಯಲ್ಲಿ. ಅಂದರೆ ಮೊದಲು ಕೋಲಾರ ಜಿಲ್ಲೆಯಾಗಿ ಅಲ್ಲಿತ್ತು. ಗೌರಿಬಿದನೂರು ತಾಲೂಕಿನಲ್ಲಿ ಕಲ್ಲೂಡಿ ಅನ್ನೋ ಒಂದು ಹಳ್ಳಿನಲ್ಲಿ 1957 ಇಸ್ವಿನಲ್ಲಿ ನಾನು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ಲೈಟು ಇರಲಿಲ್ಲ, ಸಗಣಿ ಹಾಕಿ ಸಾರಿಸಿದ ನೆಲ. ಅದರಲ್ಲಿ ನಾವು ಯಾವಾಗ ಭೂಮಿಗೆ ಬಂದವೋ ನನಗೂ ಗೊತ್ತಿಲ್ಲ. ಈ ರೀತಿಯಲ್ಲಿ ಹುಟ್ಟಿ ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರಿಗಾಲಲ್ಲಿ ಓಡಾಡಿ ಓದಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಎಲ್ಲ ಗೌರಿಬಿದನೂರಿನಲ್ಲೇ ಮುಗಿಸಿದೆ, ಕಾಲೇಜು ತನಕ. ಅದಾದ ನಂತರ ಬೆಂಗಳೂರಿನಲ್ಲಿ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ನಾನು BSc ಓದಿದೆ. BSc ಓದಮೇಲೆ ಹಲವಾರು ಇದಿತ್ತು. ನಾನು ಲಾಯರ್ ಆಗಬೇಕು ಅಂತ ಇತ್ತು, ಅಥವಾ ಒಳ್ಳೆ ಬಾಟ್ನಿ ಟೀಚರ್ ಆಗಬೇಕು ಅಂತ ಇತ್ತು. ಅದೇ ನಮ್ಮ ತಂದೆಯವ್ರಿಗೆ ಆಸೆ ನಮ್ಮ ಮನೆಯಲ್ಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಇದ್ದರು. ಅದರಿಂದ ನಾನು ಅಪ್ಲೈ ಮಾಡಿದಾಗ ನನಗೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿನಲ್ಲಿ ಸೀಟ್ ಸಿಕ್ತು. ಅದಾದಮೇಲೆ ಅಲ್ಲಿ ಹೋಗಿ ನನ್ನ MBBS ಮುಗಿಸಿದೆ. MBBS ಮುಗಿಸಿದ ತಕ್ಷಣವೇ ಬಹಳಷ್ಟು ಜವಾಬ್ದಾರಿಗಳಿತ್ತು. ಆಮೇಲೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನಲ್ಲಿ 1 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಅಷ್ಟರಲ್ಲೇ ನನಗೆ MD OBG ಸೀಟ್ ಸಿಕ್ತು. ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ MD ಮುಗಿಸಿದೆ. ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ MD ಮುಗಿಸಿದ ನಂತರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಸಿಸ್ಟೆಂಟ್ ಸರ್ಜನ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡಿದೆ.
ಅದಾದ ಮೇಲೆ ಅಮೆರಿಕಾಗೆ ಹೋಗಿ ಹೆಚ್ಚಿನ ವ್ಯಾಸಂಗ ಮಾಡಬೇಕು ಅನ್ನಿಸ್ತು ಇಲ್ಲಿಂದ ಅಮೆರಿಕಾಗೆ ಹೋಗಿ ಅಲ್ಲಿ ಪೋಸ್ಟ್ ಡಾಕ್ಟ್ ಫೆಲೋಶಿಪ್ ಇನ್ ನ್ಯೂರೋ ಸರ್ಜರಿ ಮಾಡಿದೆ 3 ವರ್ಷ ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿದ ಮೇಲೆ ಅನೇಕ 2-3 ಪಬ್ಲಿಕೇಷನ್ಸ್ ಮಾಡಿದೆ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬರಬೇಕಾಯಿತು ಇಲ್ಲಿ ಬಂದ ಮೇಲೆ ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದೆ ಅಸೋಸಿಯೇಟ್ ಪ್ರೊಫೆಸರ್ ಆದೆ ಅದಾದ ನಂತರ ಕೆಜಿಎಫ್ ನಲ್ಲಿ ಒಂದು ಚಿಕ್ಕ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ವಿ ಆ ನಂತರ ಅಲ್ಲಿನ ಜನಗಳಿಗೆ ಆಸ್ಪತ್ರೆ ಅಗತ್ಯ ತುಂಬಾ ಇತ್ತು ಅಂತ ಅನ್ಸುತ್ತೆ ಅಲ್ಲಿ ಹೋದ ಮೇಲೆ ನನ್ನ ಪ್ರೊಫೆಷನಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆದೆ ಅಂದ್ರೆ ಜನಗಳು ನನ್ನನ್ನು ತುಂಬಾ ಇಷ್ಟಪಡೋದು ಸ್ಟಾರ್ಟ್ ಮಾಡಿದ್ರು ಬಹಳಷ್ಟು ಡೆಲಿವರಿಗಳು ಮಾಡ್ತಾ ಇದ್ದೀವಿ ಬಹಳಷ್ಟು ಆಪರೇಷನ್ಸ್ ಮಾಡ್ತಾ ಇದ್ದೀವಿ ಆ ಸೇವೆನಲ್ಲೇ ನನಗೆ ಒಂದತರ ಖುಷಿ ಸಿಕ್ತು ಒಂದತರ ಪ್ರೊಫೆಷನ್ ನ ಎಂಜಾಯ್ ಮಾಡೋ ಅಂತ ಈ ಯಾವುದೇ ಒಂದು ಪ್ರೊಫೆಷನ್ ತಗೊಂಡ್ರೆ ಅದನ್ನ ಎಂಜಾಯ್ ಮಾಡಬೇಕು ಆ ರೀತಿನಲ್ಲಿ ಇದನ್ನ ಎಂಜಾಯ್ ಮಾಡೋ ಅಂತ ಒಂದು ಅವಕಾಶ ಸಿಕ್ತು ಆವತ್ತಿಂದ ನಾನು ಈ ಕೆಲಸದಲ್ಲಿ ನಿರತನಾಗಿದ್ದೇನೆ ಮೂಲತಃ ಕೋಲಾರ ಜಿಲ್ಲೆಯವರೇ ಆಗಿದ್ದ ಅಶೋಕ್ ವರ್ಧನ್ 3 ವರ್ಷ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ ಕಷ್ಟ ಕಾರ್ಪಣ್ಯಗಳನ್ನು ತಮ್ಮ ಬಾಲ್ಯದಿಂದಲೂ ಎದುರಿಸಿ ಈಗ ಜನರ ಸೇವೆಯಲ್ಲಿ ತೊಡಗಿದ್ದಾರೆ ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಹಣವೇ ಕೇಂದ್ರವಾಗಿರುವ ಈ ಕಾಲದಲ್ಲಿ ಸಾಮಾನ್ಯ ಜನರ ಆರೋಗ್ಯ ಸೇವೆನೇ ನಮ್ಮ ಗುರಿ ಅಂತಾರೆ ಡಾಕ್ಟರ್ ಅಶೋಕ್ ವರ್ಧನ್ ಯಾವ ವ್ಯಕ್ತಿನೂ ಬಂಜೆ ಅಂತ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಯಾರೂನು ಬಂಜೆ ಇರಲ್ಲ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ಸಣ್ಣ ಕಾರಣನೋ ಅಥವಾ ದೊಡ್ಡ ಕಾರಣದಿಂದನೋ ಅವರ ಮಕ್ಕಳು ಆಗದೇ ಇರಬಹುದು ನಾವು ಬಂಜೆ ಇರುವಂತ ಯಾವಾಗ ಕರೀಬಹುದು ಅಂದ್ರೆ ಯಾವತ್ತಿನ ದಿನ ಒಂದು ಗಂಡ ಹೆಂಡತಿ ಮಕ್ಕಳಿಲ್ಲದೆ ಸಾಯ್ತಾರೋ ಆವತ್ತಿನ ದಿನನೇ ಅವರನ್ನು ಬಂಜೆ ಅಂತ ಡಿಕ್ಲೇರ್ ಮಾಡಬಹುದು ಹೊರತು ಸಾಯೋ ತನಕ ಅವರಿಗೆ ಮಕ್ಕಳಾಗೋ ಸಾಧ್ಯತೆ ಇದೆ ಆತರ ನಿರಾಶರಾಗಬೇಕಾಗಿಲ್ಲ ಅವರ ದುಃಖದಲ್ಲಿ ನಾವು ಒಂದು ಭಾಗಿಯಾಗಿಬಿಟ್ಟು ಅವರಿಗೊಂದು ಮಗುವನ್ನು ಮಾಡಿಕೊಟ್ರೆ ನಮ್ಮ ಪ್ರತಿಯೊಂದು ವ್ಯಕ್ತಿಯು ಬೆಳೆಯೋದು ಅಥವಾ ಪ್ರತಿಯೊಂದು ಪ್ರಾಣಿಯು ತನ್ನ ಒಂದು ವಂಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ ಆ ಉದ್ದೇಶದಿಂದನೇ ಎಲ್ಲ ಪಶು ಪ್ರಾಣಿ ಪಕ್ಷಿಗಳು ಮನುಷ್ಯರು ಮಕ್ಕಳನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇರುತ್ತೆ ಅದರಿಂದ ಅವರ ವಂಶ ಬೆಳೆಯಬೇಕು ಅವರ ಪ್ರೋಜಿನಿ ಕಂಟಿನ್ಯೂ ಆಗಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾರೆ ಅದರಿಂದ ಯಾರಿಗೂ ಆ ಬಂಜೆತನದ ನೋವು ಕಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಾಸ್ಪಿಟಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ ಬೇರೆ ಬೇರೆ ಕಾಯಿಲೆಗಳಿಗೆ ಗುಣಮಟ್ಟದ ವೈದ್ಯಕೀಯ ಆರೈಕೆ ಇಲ್ಲಿ ಸುಲಭವಾಗಿ ಸಿಗುತ್ತೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಮತ್ತು ಪೀಡಿಯಾಟ್ರಿಕ್ ಸರ್ಜರಿ ಹೀಗೆ ವಿಶಿಷ್ಟ ರೀತಿಯ ಸೇವೆ ಶಾಮ್ ಹಾಸ್ಪಿಟಲ್ ನಲ್ಲಿ ಸಿಗ್ತಾ ಇದೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುರೇಂದ್ರ MBBS MD ಸ್ಪೆಷಲಿಸ್ಟ್ ಇನ್ ಎಮರ್ಜೆನ್ಸಿ ಆ್ಯಂಡ್ ಕ್ರಿಟಿಕಲ್ ಕೇರ್ ನಾನು ಇಲ್ಲಿನ ICUನ ಹೆಡ್ ಮಾಡ್ತಾ ಇದ್ದೀನಿ ಶ್ಯಾಮ್ ಹಾಸ್ಪಿಟಲ್ನಲ್ಲಿ ಎಲ್ಲ ಥರದ ಫೆಸಿಲಿಟಿ ಅವೈಲೇಬಿಲಿಟಿ ಇದೆ ತಮಗಾಗಿ ಇಲ್ಲಿ 24 ಅವರ್ಸ್ ನಮಗೆ ಎಮರ್ಜೆನ್ಸಿ ಸರ್ವಿಸಸ್ ಹಾಗೂ ICU ಫೆಸಿಲಿಟಿ ಅವೈಲೇಬಿಲಿಟಿ ಇದೆ ನಮ್ಮಲ್ಲಿ ವೆಂಟಿಲೇಟರ್ ಮಲ್ಟಿ ಪ್ಯಾರಾಮೀಟರ್ಸ್ ಡಿಫಿಬ್ರಿಲೇಟರ್ ECG ಫೆಸಿಲಿಟಿ ಲ್ಯಾಬ್ ಫೆಸಿಲಿಟಿ ಎಕ್ಸ್ರೇ ಫೆಸಿಲಿಟಿ ಇದೆಲ್ಲ 24 ಅವರ್ಸ್ ಅವೈಲೇಬಿಲಿಟಿ ಇದೆ ಇನ್ಕ್ಲೂಡಿಂಗ್ ದಿ ಆಂಬ್ಯುಲೆನ್ಸ್ ಫೆಸಿಲಿಟಿ ತಮಗಾಗಿ ನಮ್ಮ ಟೀಮಿನೊಂದಿಗೆ 24 ಅವರ್ಸ್ ತಮ್ಮ ಸೇವೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಿ ಈಗ ನಾವು IVF ಸೆಂಟರನ್ನು ಓಪನ್ ಮಾಡ್ತಾ ಇದ್ದೀರಿ ದಿಸ್ ಇಸ್ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಇಟ್ ಈಸ್ ಈಕ್ವಲ್ ಟು ದಿ ವರ್ಲ್ಡ್ ಸ್ಟ್ಯಾಂಡರ್ಡ್ IVF ಫೆಸಿಲಿಟಿ ಓಪನ್ ಮಾಡ್ತಾ ಇದ್ದೀರಿ